ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅಯೋಧ್ಯಾಕಾಂಡದಲ್ಲಿ ಸುಮಂತ್ರನು ರಾಮನನ್ನು ಬಿಟ್ಟು ಅಯೋಧ್ಯೆಗೆ ಹೋದುದು ಪುರಜನರ ದುಃಖವು ಮತ್ತು ದಶರಥನ ಶೋಕವು ಎಂಬ ಮುಂದುವರಿದಂತಹ 58ನೆಯ ಸರ್ಗಕ್ಕೆ 57ನೆಯ ಸರ್ಗದಿಂದಲೂ ಇದೇ ವಿಷಯವು ಮುಂದುವರೆದಿದೆ. 58ನೆಯ ಸರ್ಗಕ್ಕೆ ಸ್ವಾಗತ. ದಶರಥನು ಮೂರ್ಛೆ ತಿಳಿದದ್ದ ಮೇಲೆ ಪುನಃ ಎದುರಿಗಿದ್ದ ಸುಮಂತ್ರನನ್ನು ನೋಡಿ ರಾಮನ ವೃತ್ತಾಂತವನ್ನು ಕೇಳುವುದಕ್ಕಾಗಿ ಸಮೀಪಕ್ಕೆ ಕರೆದನು. ಆಗ ಸುಮಂತ್ರನು ಕೈಮುಗಿದು ರಾಜನ ಸಮೀಪದಲ್ಲಿ ಬಂದು ನಿಂತನು. ರಾಮನನ್ನೇ ಆಗಾಗ ನೆನೆಸಿಕೊಂಡು ದುಃಖಿಸುತ್ತಾ ಆಗಲೇ ಹಿಡಿದು ತರಲ್ಪಟ್ಟ ಮತ್ತು ವ್ಯಾಧಿಗ್ರಸ್ತವಾದ ಮದ್ದಾನೆಯಂತೆ ಸಂಕಟದಿಂದ ಬೆಂದು ಉದ್ದವಾಗಿ ನಿಟ್ಟುಸಿರನ್ನು ಬಿಟ್ಟು ಚಿಂತಿಸುತ್ತಿರುವ ವೃದ್ಧನಾದ ದಶರಥನನ್ನು ನೋಡುತ್ತಾ ಸುಮಂತ್ರನು ಮುಂದೆ ನಿಂತನು. ಆಗ ದಶರಥನು ಧೂಳಿನಿಂದ ಮಲಿನವಾದ ಮೈಯುಳ್ಳವನಾಗಿ ಕಣ್ಣೀರು ಬಿಡುತ್ತಾ ಮಹಾ ವಿಪತ್ತಿನಲ್ಲಿ ಸಿಕ್ಕಿದವನಂತೆ ದೈನ್ಯದಿಂದ ಮುಂದೆ ನಿಂತಿರುವ ಸುಮಂತ್ರನನ್ನು ನೋಡಿ, ಎಲೈಸೂತನೇ, ಧರ್ಮಾತ್ಮನಾದ ನಮ್ಮ ರಾಮನು ಈಗ ಎಲ್ಲಿರುವನು? ಯಾವ ಮರದ ಕೆಳಗೆ ಮಲಗುವನು? ಹುಟ್ಟಿದುದು ಮೊದಲು ಸುಖದಲ್ಲಿಯೇ ಬೆಳೆದ ಆತನು ಈಗ ಭುಜಿಸತಕ್ಕ ಆಹಾರ ಪದಾರ್ಥಗಳಾದರೂ ಯಾವುವು? ಯಾವಾಗಲೂ ದುಃಖವೆಂಬುದನ್ನೇ ಕಾಣದೆ ಸುಖ ಶಯ್ಯೆಯಲ್ಲಿಯೇ ಮಲಗತಕ್ಕ ಆ ರಾಮನು ದಿಕ್ಕಿಲ್ಲದವನಂತೆ ಬರೀ ನೆಲದ ಮೇಲೆ ಹೇಗೆ ತಾನೇ ಮಲಗಬಲ್ಲನು? ಯಾವನು ಸಂಚಾರಾರ್ಥವಾಗಿ ಹೊರಟಾಗ ಕಾಲಾಳುಗಳು ಆನೆಗಳು ಹಿಂಬಾಲಿಸಿ ಹೊರಡುತ್ತಿದ್ದವು, ಆ ರಾಮನು ನಿರ್ಜನವಾದ ವನದಲ್ಲಿ ಹೇಗೆ ವಾಸ ಮಾಡಬಲ್ಲನು? ಕಾಡಾನೆಗಳಿಂದಲೂ ಕಾಡು ಮೃಗಗಳಿಂದಲೂ ಕಾಳ ಸರ್ಪಗಳಿಂದಲೂ ತುಂಬಿದ ಕಾಡಿನಲ್ಲಿ ಸೀತೆಯೊಡನೆ ಆ ಸಣ್ಣ ಮಕ್ಕಳಿಬ್ಬರು ಹೇಗೆ ತಾನೇ ಕಾಲವನ್ನು ಕಳೆಯಬಲ್ಲರು? ಎಲೈ ಸುಮಂತ್ರನೇ, ಆ ಸೀತೆಯಾದರೂ ಬಹು ಸುಕುಮಾರವಾದ ಮೈಯುಳ್ಳವಳು. ಇಂಥವಳಿಗೆ ಹೀಗೆ ಶೋಚನೀಯಾವಸ್ಥೆಯು ಬಂದೊದಗಿತು. ಆ ರಾಜಕುಮಾರರಿಬ್ಬರು ರಥವನ್ನು ಬಿಟ್ಟು ಕಾಲು ನಡೆಯಿಂದಲೇ ಕೋಮಲಾಂಗಿಯಾದ ಆ ಸೀತೆಯನ್ನು ನಡೆಸಿಕೊಂಡು ಈಗ ತಾನೇ ಪ್ರಯಾಣ ಮಾಡಿದರು. ಎಲೆ ಸೂತನೇ, ನೀನೇ ಧನ್ಯನು. ಮಂದರ ಪರ್ವತವನ್ನು ಪ್ರವೇಶಿಸುವ ಅಶ್ವಿನಿ ದೇವತೆಗಳಂತೆ ನನ್ನ ಮಕ್ಕಳು ಅರಣ್ಯ ಪ್ರವೇಶವನ್ನು ಮಾಡುವವರೆಗಾದರೂ ಅವರನ್ನು ನೋಡುತ್ತಿರುವ ಭಾಗ್ಯವು ನಿನಗೆ ಲಭಿಸಿತಲ್ಲವೇ? ಅದೆಲ್ಲವೂ ಹೋಗಲಿ, ಅವರು ಕಾಡನ್ನು ಸೇರಿದ ಮೇಲೆ ರಾಮನು ನಿನ್ನೊಡನೆ ಹೇಳಿದುದೇನು? ಲಕ್ಷ್ಮಣನು ಏನು ಹೇಳಿದನು? ಸೀತೆಯು ತಾನೇ ಏನು ಹೇಳಿದಳು? ಕಾಡಿನಲ್ಲಿ ರಾಮನು ಅಲ್ಲಲ್ಲಿ ಕುಳಿತುದನ್ನು, ಮಲಗಿದುದನ್ನು, ಊಟ ಮಾಡಿದುದನ್ನು ಯಥಾವತ್ತಾಗಿ ನನಗೆ ತಿಳಿಸು. ಯಯಾತಿಯು ಪೂರ್ವದಲ್ಲಿ ಸ್ವರ್ಗಭ್ರಷ್ಟನಾಗಿ ಕಷ್ಟದಲ್ಲಿ ಸಿಕ್ಕಿದ್ದರು, ಸಾಧು ಜನಗಳ ಸಹವಾಸದಿಂದ ಸ್ವಲ್ಪ ಸಂತೋಷದಿಂದಲೇ ಪ್ರಾಣಧಾರಣೆಯನ್ನು ಮಾಡಿಕೊಂಡಿದ್ದನಂತೆ. ರಾಮನ ವಿಷಯವಾದ ಆ ಮಾತುಗಳನ್ನಾದರೂ ಕೇಳುತ್ತಾ ನಾನು ಸ್ವಲ್ಪ ಕಾಲದವರೆಗೆ ಬದುಕಿರುವೆನು ಎಂದನು. ರಾಜನ ಈ ಮಾತುಗಳನ್ನು ಕೇಳಿ ಸುಮಂತ್ರನು ಪರಮ ದುಃಖಿತನಾಗಿ ಕಣ್ಣೀರಿನಿಂದ ಕುಗ್ಗಿದ ಸ್ವರವುಳ್ಳವನಾಗಿ ದಶರಥನನ್ನು ಕುರಿತು, ಎಲೈ ಮಹಾರಾಜನೇ, ಧರ್ಮದಲ್ಲಿಯೇ ದೃಢ ಸಂಕಲ್ಪವುಳ್ಳ ಆ ರಾಮನು ನನ್ನನ್ನು ಬಿಟ್ಟು ಹೋಗುವಾಗ ನಿನಗೆ ಬದ್ಧಾಂಜಲಿಯಾಗಿ ತಲೆಯನ್ನು ತಗ್ಗಿಸಿ ಪ್ರಣಾಮ ಮಾಡಿ ಕೆಲವು ಮಾತುಗಳನ್ನು ಹೇಳಿ ಕಳುಹಿಸಿರುವನು. ಆತನು ತನ್ನ ಮಾತಿನಿಂದ ಮೊದಲು ನಿನ್ನ ಪಾದಗಳನ್ನು ಹಿಡಿದು ನಮಸ್ಕರಿಸುವಂತೆ ಹೇಳಿ ನಿನ್ನ ಕ್ಷೇಮ ಲಾಭವನ್ನು ವಿಚಾರಿಸಿರುವನು. ಹಾಗೆಯೇ ಅಂತಃಪುರ ಜನರಿಗೂ ಪ್ರಣಾಮ ಮಾಡಿ ಅವರೆಲ್ಲರ ಕ್ಷೇಮ ಲಾಭಗಳನ್ನು ವಿಚಾರಿಸುವಂತೆ ಹೇಳಿ ಕಳುಹಿಸಿರುವನು. ಮತ್ತೆ ಎಲೈ ಮಹಾರಾಜನೇ, ರಾಮನು ಆಗ ನನ್ನನ್ನು ನೋಡಿ, ಎಲೆ ಸೂತನೇ, ನನ್ನ ತಾಯಿಯಾದ ಕೌಸಲ್ಯಗೆ ನನ್ನ ಪ್ರಣಾಮವನ್ನು ತಿಳಿಸು. ಅವಳ ಕ್ಷೇಮವನ್ನು ವಿಚಾರಿಸಿದನೆಂದು ಹೇಳು. ಧರ್ಮ ವಿಷಯದಲ್ಲಿಯಾಗಲಿ ಪತಿಯ ವಿಷಯದಲ್ಲಿಯಾಗಲಿ ಪ್ರಮಾದ ರಹಿತಳಾಗಿ ನಡೆದುಕೊಳ್ಳುವಂತೆ ಆಕೆಗೆ ತಿಳಿಸು. ಮತ್ತು ಯಾವಾಗಲೂ ಧರ್ಮವನ್ನು ಬಿಡದೆ ಕಾಲಕಾಲಕ್ಕೆ ಸರಿಯಾಗಿ ಅಗ್ನಿಶಾಲೆಯ ಕೆಲಸಗಳನ್ನು ನಡೆಸುತ್ತಿರಬೇಕು. ಪತಿಯ ಪಾದವನ್ನೇ ಪರದೈವವೆಂದು ಭಾವಿಸಿ ಆತನನ್ನು ಉಪಚರಿಸುತ್ತಿರಬೇಕು.
ಜ್ಯೇಷ್ಠ ಪತ್ನಿ ಎಂಬ ಗರ್ವವನ್ನಾಗಲಿ ಔದಾಸೀನ್ಯವನ್ನಾಗಲಿ ತೋರಿಸದೆ ಇತರ ಮಾತೆಯರಲ್ಲಿ ಬಹುಗೌರವದಿಂದ ನಡೆಯುತ್ತಿರಬೇಕು. ಕೈಕೇಯಿಯನ್ನು ಪತಿಯಾದ ದಶರಥನಿಗೆ ಪ್ರತಿನಿಧಿಯನ್ನಾಗಿ ಭಾವಿಸಿ ಹಾಗೆಯೇ ಅವಳಲ್ಲಿಯೂ ಮರ್ಯಾದೆಯಿಂದ ಇರಬೇಕು. ಆಕೆಯ ಮಗನಾದ ಭರತನನ್ನು ರಾಜನಂತೆಯೇ ಗೌರವಿಸುತ್ತಿರಬೇಕು. ರಾಜನಾದವನು ವಯಸ್ಸಿನಲ್ಲಿ ಚಿಕ್ಕವನಾದರೂ ಭಾಗ್ಯದಲ್ಲಿ ದೊಡ್ಡವನು. ಈ ರಾಜಧರ್ಮಗಳನ್ನು ಚೆನ್ನಾಗಿ ಮನಸ್ಸಿನಲ್ಲಿಡು ಎಂದು ನಾನು ಹೇಳಿದಂತೆ ಆಕೆಗೆ ಹೇಳು. ನಾನು ಕ್ಷೇಮವನ್ನು ವಿಚಾರಿಸಿದುದಾಗಿಯೂ ಭರತನಿಗೆ ತಿಳಿಸು. ಆತನಿಗೆ ತನ್ನ ಮಾತಿನಿಂದ ಸಮಸ್ತ ಮಾತೆಯರನ್ನು ಒಂದೇ ವಿಧವಾಗಿ ನಿಷ್ಪಕ್ಷಪಾತವಾಗಿ ನ್ಯಾಯವನ್ನು ಅನುಸರಿಸಿ ನೋಡುವಂತೆ ಹೇಳು. ಇಕ್ಷ್ವಾಕು ವಂಶಕ್ಕೆ ಪುರೋವೃದ್ಧಿಯನ್ನು ತರತಕ್ಕ ಮಹಾಬಾಹುವಾದ ಆ ಭರತನಿಗೆ ಇನ್ನೂ ಹೇಳಬೇಕಾದ ಒಂದು ಮುಖ್ಯವಾದ ಮಾತುಂಟು. ನಿನಗೆ ಯೌವ ರಾಜ್ಯದ ಅಧಿಕಾರವು ಬಂದಿತೆಂಬುದಕ್ಕಾಗಿ ಪ್ರಧಾನ ರಾಜನಾದ ತಂದೆಯನ್ನು ಅಲಕ್ಷ್ಯದಲ್ಲಿ ಕಾಣಬೇಡ. ಆತನನ್ನು ತಕ್ಕಂತೆ ಉಪಚರಿಸು. ರಾಜನಿಗೆ ವಯಸ್ಸೆಲ್ಲವೂ ಕಳೆದು ಹೋಯಿತು. ಮುದುಕನಾದ ತಂದೆಯನ್ನು ನಿರ್ಬಂಧದಲ್ಲಿ ಇಡುವುದು ಉಚಿತವಲ್ಲ. ಆತನ ಆಜ್ಞೆಯನ್ನೇ ಮುಂದಿಟ್ಟುಕೊಂಡು ಯೌವರಾಜ್ಯವನ್ನು ನಡೆಸುತ್ತಾ ಬಹುಕಾಲದವರೆಗೆ ಭೋಗಗಳನ್ನು ಅನುಭವಿಸು ಎಂದು ನಾನು ಹೇಳಿದುದಾಗಿ ತಿಳಿಸು ಎಂದು ಆತನು ಅನೇಕ ವಿಧದಲ್ಲಿ ಎಲ್ಲರಿಗೂ ಸಂದೇಶಗಳನ್ನು ಕಳುಹಿಸಿರುವನು. ರಾಮನಿಗೆ ಆಗಾಗ ತನ್ನ ತಾಯಿಯಾದ ಕೌಸಲ್ಯೆಯ ಸ್ಮರಣೆಯೇ ಹೆಚ್ಚಾಗಿರುವುದು. ಇಲ್ಲಿ ಆಕೆಯು ಯಾವ ಕಷ್ಟಕ್ಕೆ ಗುರಿಯಾಗುವಳೋ ಎಂದು ಅನವರತವು ತತ್ತರಿಸುತ್ತಿರುವನು. ಇದಕ್ಕಾಗಿಯೂ ಬಾರಿ ಬಾರಿಗೂ ನನ್ನನ್ನು ನೋಡಿ ಭರತನನ್ನು ಕುರಿತು, ಎಲೆವತ್ಸನೆ, ನಿನ್ನ ತಾಯಿಯಂತೆಯೇ ಭಾವಿಸಿ ಪುತ್ರವತ್ಸಲೆಯಾದ ನನ್ನ ತಾಯಿಯನ್ನು ಪ್ರೀತಿಯಿಂದ ಪೋಷಿಸು ಎಂದು ಸಾರಿ ಸಾರಿ ಹೇಳಿಕಳುಹಿಸಿರುವನು. ಈ ಮಾತುಗಳನ್ನಾಡುವಾಗ ಆತನ ಕಣ್ಣುಗಳಿಂದ ಫಳಫಳನೆ ನೀರು ಸುರಿಯುತ್ತಿತ್ತು. ಮಹಾ ಯಶಸ್ವಿಯಾಗಿಯೂ ಕಮಲದಳದಂತೆ ಕಣ್ಣುಳ್ಳವನಾಗಿಯೂ ಇರುವ ಆ ರಾಮನಿಗೆ ಇತ್ತಲಾಗಿ ಪುತ್ರ ಪ್ರೇಮ ಪರವಶಳಾಗಿರುವ ಕೌಸಲ್ಯೆಯ ವಿಚಾರವೇ ಹೆಚ್ಚಾಗಿರುವುದು. ರಾಮನು ಹೀಗೆ ದುಃಖದಿಂದ ಇಲ್ಲಿಗೆ ಸಂದೇಶಗಳನ್ನು ಹೇಳುತ್ತಿರುವಾಗ ಆತನ ಮನೋವ್ಯಾಕುಲತೆಯನ್ನು ನೋಡಿ ಲಕ್ಷ್ಮಣನಿಗೆ ಮಿತಿಮೀರಿದ ಕೋಪ ಉಂಟಾಯಿತು. ಆ ಕೋಪವನ್ನು ತಡೆಯಲಾರದೆ ಬಿಸಿ ಬಿಸಿಯಾಗಿ ನಿಟ್ಟುಸಿರನ್ನು ಬಿಡುತ್ತಾ ಅವನು ಕೆಲವು ಮಾತುಗಳನ್ನು ಆಡತೊಡಗಿದನು. ರಾಮನ ಕಣ್ಣುಗಳಲ್ಲಿ ನೀರು ಬಿದ್ದುದನ್ನು ನೋಡಿದೊಡನೆಯೇ ಲಕ್ಷ್ಮಣನಿಗೆ ಇನ್ನೂ ತಡೆಯಲಾರದಷ್ಟು ಕೋಪ ಉಂಟಾಯಿತು. ಆಗ ಅವನು ನಿಟ್ಟುಸಿರು ಬಿಡುತ್ತಾ, ಆಹಾ, ಕೈಕೇಯಿಯ ಅಲ್ಪ ಬುದ್ಧಿಗೆ ಒಳಗಾದ ರಾಜನು ಯಾವ ಅಪರಾಧಕ್ಕಾಗಿ ರಾಜ್ಯಾರ್ಹನಾದ ಕುಮಾರನನ್ನು ಕಾಡಿಗೆ ಕಳುಹಿಸಿದನು? ಇದು ಕಾರ್ಯವಾಗಲಿ ಅಕಾರ್ಯವಾಗಲಿ, ನಾವಂತೂ ಇದರಿಂದ ಕಷ್ಟಕ್ಕೆ ಸಿಕ್ಕಬೇಕಾಯಿತು. ಪುತ್ರ ವಿವಾಸನವೆಂಬ ಈ ಮಹಾಘೋರ ಕೃತ್ಯವನ್ನು ರಾಜನು ಲೋಭದಿಂದ ಮಾಡಿದರೇನು, ಅಥವಾ ಕೊಟ್ಟ ಮಾತನ್ನು ನಡೆಸಬೇಕೆಂಬ ಸತ್ಯಸಂಧತೆಯಿಂದ ಮಾಡಿದರೇನು? ಹೀಗಿದ್ದರೂ ಈಗ ಮಾಡಿದ ಕೆಲಸವಂತೂ ಸರ್ವದಾ ದುಷ್ಕೃತ್ಯವು. ಆದುದಂತೂ ಆಯಿತು. ರಾಜ್ಯಾರ್ಹನಾದ ಹಿರಿಯ ಮಗನನ್ನು ಕಾಡಿಗೆ ಕಳುಹಿಸುವುದಕ್ಕಿಂತಲೂ ಮಾತಿಗೆ ತಪ್ಪುವುದು ಅನುಚಿತವಾದ ಕೆಲಸವೆಂದು ನನಗೂ ತೋರಲಿಲ್ಲ. ತತ್ವವನ್ನು ವಿಚಾರಿಸಿ ನೋಡಿದರೆ ರಾಜನಾದವನಿಗೆ ಸಮಸ್ತ ವಿಷಯಗಳಲ್ಲಿಯೂ ಸ್ವಾತಂತ್ರ್ಯ ಉಂಟು. ಆತನು ಆಗಲೇ ಕೈಕೇಯಿಯ ಬಾಯಿಯನ್ನು ಅಡಗಿಸಿ ಬಿಡಬಹುದಾಗಿತ್ತು. ಇದನ್ನು ಆತನು ಇಷ್ಟಪಟ್ಟೇ ಮಾಡಿರುವನೇ ಹೊರತು ಸತ್ಯ ಪಾಲನವೆಂಬ ನಿರ್ಬಂಧಕ್ಕಾಗಿ ಮಾಡಿದುದಲ್ಲವೆಂದೇ ತೋರುವುದು. ಅಂತೂ ದೈವ ಪ್ರೇರಣೆಯು ಹೀಗಿರುವಾಗ ಯಾರೇನು ತಾನೇ ಮಾಡಬಲ್ಲರು? ರಾಮನನ್ನು ರಾಜ್ಯದಿಂದ ಹೊರಡಿಸುವುದಕ್ಕೆ ಆ ದುರ್ದೈವದ ಪ್ರೇರಣೆಯಲ್ಲದೆ ನನಗೆ ಬೇರೊಂದು ಕಾರಣವೂ ತೋರಲಿಲ್ಲ. ಹಾಗೆ ರಾಜನು ಮನಃಪೂರ್ವಕವಾಗಿಯೇ ಈ ಅಕಾರ್ಯದಲ್ಲಿ ಪ್ರವರ್ತಿಸಿದ್ದರೆ ಆತನ ವಿರಹಕ್ಕಾಗಿ ಹೀಗೆ ಪಶ್ಚಾತ್ತಾಪಪಟ್ಟು ಕೊರಗುವುದೇಕೆಂದು ಶಂಕೆಯುಂಟಾಗಬಹುದು. ರಾಜನಂತೂ ಹಿಂದು ಮುಂದು ಆಲೋಚಿಸದೆ ಅಲ್ಪ ಬುದ್ಧಿಯಿಂದ ಮೊದಲು ಈ ಕೆಲಸವನ್ನು ನಡೆಸಿಬಿಟ್ಟನು. ಅದಕ್ಕೆ ಫಲವಾಗಿ ಈಗ ಸಂಕಟವನ್ನು ಅನುಭವಿಸಬೇಕಾಯಿತು. ನಾನಾದರೂ ಆತನನ್ನು ತಂದೆಯಂತೆಯೇ ಭಾವಿಸಿಲ್ಲ. ಮಕ್ಕಳನ್ನು ಪಡೆದವರಿಗೆ ಇರಬೇಕಾದ ಒಂದು ಗುಣವಾದರೂ ಆತನಲ್ಲಿ ಇಲ್ಲವೆಂದೇ ನನಗೆ ತೋರಿರುವುದು. ನನಗೆ ಈ ರಾಮನು ಅಣ್ಣನು ಮಾತ್ರವೇ ಅಲ್ಲ, ಈತನೇ ನನಗೆ ತಂದೆಯು.
ಈತನೇ ನನಗೆ ರಾಜನು, ಈತನೇ ನನಗೆ ಸಮಸ್ತ ವಿಧವಾದ ಬಂಧುವು, ಸಮಸ್ತ ಜನಗಳಿಗೂ ಪ್ರಿಯನಾಗಿ ಸಮಸ್ತ ಲೋಕಕ್ಕೂ ಹಿತವನ್ನೇ ಕೋರುತ್ತಿರುವ ಈ ರಾಮನನ್ನು ತೊರೆದು ಬಿಟ್ಟ ಮೇಲೆ ಲೋಕದಲ್ಲಿ ಈ ದುಷ್ಕಾರ್ಯವನ್ನು ನೋಡಿ ಯಾರು ತಾನೇ ಅವನಲ್ಲಿ ಅನುರಾಗವನ್ನು ತೋರಿಸುವರು? ಲೋಕಾಭಿರಾಮನೆನಿಸಿಕೊಂಡಿರುವ ಧಾರ್ಮಿಕನಾದ ರಾಮನನ್ನು ಕಾಡಿಗೆ ಹೊರಡಿಸುವುದರಿಂದ ಈ ಲೋಕಕ್ಕೆ ಅವನು ವಿರೋಧಿಯಾದನಲ್ಲವೇ? ಇನ್ನು ಅವನನ್ನು ರಾಜನೆಂದು ಯಾರು ತಾನೇ ಕರೆಯುವರು ಎಂದನು. ಆಗ ಈ ಮಾತುಗಳೆಲ್ಲವನ್ನು ಕೇಳುತ್ತಿದ್ದ ಸೀತೆಯಾದರೂ ದುಃಖದಿಂದ ನಿಟ್ಟುಸಿರನ್ನು ಬಿಡುತ್ತಾ ಭೂತಾವಿಷ್ಟಳಾದಂತೆ ಕದಲಿದ ಮನಸ್ಸುಳ್ಳವಳಾಗಿ ಏನೊಂದು ತೋರದೆ ಸುಮ್ಮನಿದ್ದಳು. ಅಯ್ಯೋ, ಯಶಸ್ವಿನಿಯಾದ ಆ ರಾಜಕುಮಾರಿಯು ಹಿಂದೆ ಯಾವಾಗಲೂ ದೈವವೆಂಬುದನ್ನೇ ಕಂಡವಳಲ್ಲ, ಈಗ ಈ ವ್ಯಸನವನ್ನು ತಡೆಯಲಾರದೆ ರೋಧಿಸುವುದಕ್ಕೆ ಆರಂಭಿಸಿದಳು. ಯಾವುದೊಂದು ಮಾತನ್ನು ಆಡಲಿಲ್ಲ. ಕಂದಿದ ಮುಖದಿಂದ ತನ್ನ ಪತಿಯನ್ನು ನೋಡಿ ನೋಡಿ ದುಃಖಿಸುತ್ತಿದ್ದಳು. ನಾನು ಇತ್ತಲಾಗಿ ಹೊರಟು ಬರುವುದನ್ನು ನೋಡಿ ಇನ್ನೂ ಹೆಚ್ಚಾಗಿ ಕಣ್ಣೀರು ಸುರಿಸಲಾರಂಭಿಸಿದಳು. ಎಲೈ ಮಹಾರಾಜನೇ, ನಾನು ಹೊರಟು ಬರುವಾಗ ಅವರೆಲ್ಲರ ಸಂಕಟವನ್ನು ಏನೆಂದು ಹೇಳಲಿ? ಒಂದು ಕಡೆಯಲ್ಲಿ ರಾಮನು ಕಣ್ಣೀರನ್ನು ಬಿಡುತ್ತಾ ಕೈಮುಗಿದು ನಿಂತು ಮನೆಗೆ ಸಂದೇಶಗಳನ್ನು ಹೇಳುತ್ತಿದ್ದನು. ಲಕ್ಷ್ಮಣನು ಆತನ ದುಃಖೋಪಶಮನಾರ್ಥವಾಗಿ ಆತನನ್ನು ಉಪಚರಿಸುತ್ತಿದ್ದನು. ಇತ್ತಲಾಗಿ ಸೀತೆಯು ಬಹಳ ದೈನ್ಯದಿಂದ ಗೋಳಿಡುತ್ತಾ ನನ್ನನ್ನು ರಥವನ್ನು ನೋಡಿ ಸಂಕಟ ಪಡುತ್ತಿದ್ದಳು. ಈ ಸ್ಥಿತಿಯಲ್ಲಿಯೇ ನಾನು ಇತ್ತಲಾಗಿ ಹೊರಟು ಬಂದು ಬಿಟ್ಟನು ಎಂದನು. ಇಲ್ಲಿ ಗಮನಿಸಬೇಕು, ರಾಮನಾಗಲಿ ಲಕ್ಷ್ಮಣನಾಗಲಿ ಸೀತೆಯಾಗಲಿ ಗೋಳಿಡುತ್ತಿದ್ದುದು ತಾವು ಕಳೆದುಕೊಂಡ ಭಾಗ್ಯಕ್ಕಾಗಿ ಅಲ್ಲ. ನೆನಪಿರಲಿ, ಶ್ರೀರಾಮನು ತನ್ನ ತಾಯಿಯಾದ ಕೌಸಲ್ಯಗೂ ಹಾಗೂ ಅಯೋಧ್ಯೆಯ ಜನರಿಗಾಗಿಯೂ ಮುಂದೆ ಭರತನ ರಾಜ್ಯಭಾರದಲ್ಲಿ ಅವರ ಸ್ಥಿತಿಗತಿಗಳು ಚೆನ್ನಾಗಿರಲಿ ಎಂಬ ಭಾವದಿಂದ ಕಣ್ಣೀರು ಸುರಿಸುತ್ತಿರುವನು. ಆತನ ದುಃಖವನ್ನು ನೋಡಿ, ಆತನ ಕಣ್ಣೀರನ್ನು ನೋಡಿ ಅದಕ್ಕೆ ಕಾರಣನಾದ ದಶರಥನ ಮೇಲೆ ಲಕ್ಷ್ಮಣನು ಶ್ರೀರಾಮನಲ್ಲಿರುವ ಅಗಾಧ ಪ್ರೇಮದಿಂದ ಕಳವಳಿಸುತ್ತಾ ಆತ ಕೋಪಗೊಂಡಿರುವನು. ಸ್ವತಃ ಸೀತೆಯು ಕೂಡ ರಥವನ್ನು ನೋಡಿ ಆಕೆ ಗೋಳಿಡುತ್ತಿರುವಳೆಂದರೆ ಆ ರಥವು ಆಕೆಗೆ ಅಯೋಧ್ಯೆಯಲ್ಲಿರುವ ತನ್ನ ಅತ್ತೆ ಮಾವಂದಿರ ನೆನಪನ್ನು ತರುತ್ತಿರುವುದು, ಅವರೆಲ್ಲರೊಡನೆ ತಾನು ಕಳೆದ ಸುಂದರ ಕ್ಷಣಗಳ ನೆನಪು ತರುತ್ತಿರುವುದು. ಕಳೆದು ಹೋದ ಭಾಗ್ಯಕ್ಕಾಗಿ ಆಕೆಗೆ ದುಃಖವಿಲ್ಲ, ಆದರೆ ಅವರೆಲ್ಲರನ್ನು ನೆನೆಸಿಕೊಂಡು, ಬಂಧು ಬಾಂಧವರನ್ನು ನೆನೆಸಿಕೊಂಡು ದುಃಖ ಪಡುವುದು ಸ್ತ್ರೀಯಾದವಳಿಗೆ ಸಹಜವಾದುದು. ಆದರೆ ಎಂತಹ ಸಂದರ್ಭದಲ್ಲಿಯೂ ಸೀತೆಗೆ ಮುಖ್ಯವಾಗಿರುವುದು ಆಕೆಯ ಪತಿಯೇ ಹೊರತು ಉಳಿದವರಲ್ಲ. ಹಾಗೆಂದ ಮಾತ್ರಕ್ಕೆ ಉಳಿದವರನ್ನು ಆಕೆ ಮರೆತು ಬಿಡುವಳು ಎಂದು ಅರ್ಥವಲ್ಲ. ಎಲ್ಲ ಸಂಬಂಧಗಳನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗುವುದು ಸ್ತ್ರೀಯರ ವಿಶೇಷವಾಗಿರುತ್ತದೆ. ಇಲ್ಲಿಗೆ 58ನೆಯ ಸರ್ಗವು ಸಮಾಪ್ತವು. ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.